ಧರ್ಮಸ್ಥಳದಲ್ಲಿ ಧರ್ಮ ಸಂರಕ್ಷಣಾ ರಥಯಾತ್ರೆ ನಡೆಯತಾ ಇದೆ. ಪಾದಯಾತ್ರೆಯ ಮೂಲಕ ಧರ್ಮ ಸಂರಕ್ಷಣಾ ರಥಯಾತ್ರೆ ಸಾಗಿದೆ. ಧರ್ಮ ಸಂರಕ್ಷಣಾ ರಥಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದಾರೆ. ಭಜನಾ ಸಂಕೀರ್ತನೆ ಚಂಡೆ ಮದ್ದಳೆಯೊಂದಿಗೆ ಈ ರಥಯಾತ್ರೆ ಸಾಗಿ ಬಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಉಜಿರೆಯಿಂದ ಪ್ರಾರಂಭವಾದಂಥ ಧರ್ಮ ಸಂರಕ್ಷಣಾ ರಥಯಾತ್ರೆ ಆ ಪಾದಯಾತ್ರೆಯೊಂದಿಗೆ ಸಾವಿರಾರು ಉಜಿರೆಯಿಂದ ಧರ್ಮಸ್ಥಳದವರೆಗೆ ಮೆರವಣಿಗೆ ಮೂಲಕ ಪಾಲ್ಗೊಂಡ್ರು. ಮಳೆಯನ್ನೂ ಲೆಕ್ಕಿಸದೆ, ಯಾಕಂದ್ರೆ ಈ ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು ಅಂತ ಕಾಣಿಸುತ್ತೆ, ಮಳೆಯನ್ನೂ ಲೆಕ್ಕಿಸದೆ ಹಲವಾರು ಭಕ್ತರು ಈ ಒಂದು ಧರ್ಮ ಸಂರಕ್ಷಣಾ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಇದೀಗ ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ. ಬೋಲೋ ಮಂಜುನಾಥ ಸ್ವಾಮಿ ಭಗವಾನ್ ಕೀ ಜಯ, ಬೋಲೋ ಅಣ್ಣಪ್ಪ ಸ್ವಾಮಿ ಭಗವಾನ್ ಕೀ ಜಯ, ಬೋಲೋ ಜನಾರ್ದನ ಸ್ವಾಮಿ ಭಗವಾನ್ ಕೀ ಜಯ, ಬೋಲೋ ಧರ್ಮ ಸಂರಕ್ಷಣಾ ಯಾತ್ರಾ ಮಹೋತ್ಸವಕ್ಕೆ ಧರ್ಮ ಸೈನಿಕರು ಅತ್ಯಂತ ಶ್ರದ್ಧೆಯಿಂದ ಬದ್ಧತೆಯಿಂದ ಹೆಜ್ಜೆ ಹಾಕಬೇಕು. ಯಾರು ಕೂಡ ಅವಸರ ಮಾಡಬಾರದು. ನೂಕು ನುಗ್ಗಲಿಗೆ ಅವಕಾಶ ಮಾಡಿಕೊಡಬೇಡಿ. ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ವ್ಯವಸ್ಥೆಯ ಸಂಪೂರ್ಣ ಲಾಭವನ್ನು ತಾವೆಲ್ಲ ಪಡ್ಕೊಳ್ತೀರಿ ಅಂತ ಹೇಳಿ ಅಂದ್ಕೊಳ್ತೇವೆ. ಸ್ವಸ್ತಿ ಮಿತ್ರವರುಣ ಸ್ವಸ್ತಿ ಮಚ್ಚೇರೇವತಿ ಸ್ವಸ್ತಿ ನೈಂದ್ರಸ್ತಾಗ್ರಸ್ತ ಸ್ವಸ್ತಿ ನೋಧಿ ಸ್ವಸ್ತಿ ಮಂಥ ಮನೋಕರೇವ ಸೂರ್ಯ ಚಂದ್ರಮಸಾವಿವ ಪುನರ್ಧಾಜಾನದ ಸಂಗಮೇ ಮಹಿ. ಒಂಬತ್ತುವರೆ ಕಿಲೋಮೀಟರ್ ಉದ್ದದ ಜಗತ್ತಿನ ಪ್ರಥಮ ಪಾದಯಾತ್ರೆ ಇದು. 125,000 ಧರ್ಮ ಸೈನಿಕರು ಮತ್ತು ಈ ಜಾಗದಲ್ಲಿ ಒಟ್ಟಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಧರ್ಮ ಜಾಗೃತಿ ಆಗಿದೆ, ನಮ್ಮ ಧರ್ಮ ಸಂರಕ್ಷಣೆ ಆಗ್ತದೆ. ಇದೊಂದು ಸಂದೇಶವನ್ನ ಜಗತ್ತಿಗೆ ನಾವು ಇವತ್ತು ಸಾರ್ತಾ ಇದ್ದೇವೆ. ನಾವೆಲ್ಲ ಬದ್ಧರಾಗಿ ಬಂದಿದ್ದೇವೆ. ಧರ್ಮ ಸಂರಕ್ಷಣೆಯ ಬದ್ಧತೆ ನಮ್ಮದು. ನಾವೆಲ್ಲ ಶುದ್ಧರಾಗಿ ಬಂದಿದ್ದೇವೆ. ಮನವಚನ ಕಾಯ ತ್ರಿಕರಣ ಪೂರ್ವಕವಾಗಿರತಕ್ಕಂತ ಶುದ್ಧತೆ ನಮ್ಮಲ್ಲಿದೆ. ನಾವೆಲ್ಲ ಸಿದ್ಧರಾಗಿ ಬಂದಿದ್ದೇವೆ. ಯಾವುದೇ ರೀತಿಯ ಎದುರಿಸುವ ಸಾಮರ್ಥ್ಯ ನಮಗಿಲ್ಲ, ಆದರೆ ನೀವೆಲ್ಲ ಸೇರಿ ಆ ಕೆಲಸವನ್ನು ಮಾಡಿದ್ದೀರಲ್ಲ, ದೇವರು ನಿಮಗೆ ಒಳಿತನ್ನುಂಟು ಮಾಡಲಿ ಅನ್ನುವಂತಹ ಹಾರೈಕೆಯನ್ನು ಹಿರಿಯರೊಬ್ಬರು ಮಾಡಿದ್ದಾರೆ. ಇಂತಹ ಅನೇಕ ಹಾರೈಕೆಗಳನ್ನು ಆಶೀರ್ವಾದಗಳನ್ನು ಪಡೆದು ಬಂದ ನಾವು ಈ ಕ್ಷೇತ್ರದಲ್ಲಿ ಸೇರಿ ಧರ್ಮ ಸಂರಕ್ಷಣೆಯ ದೀಕ್ಷಾಬದ್ಧರಾಗುತ್ತಾ ಇದ್ದೇವೆ. ಶ್ರೀ ಧರ್ಮಸ್ಥಳ ಕ್ಷೇತ್ರದ ಹೆಗ್ಗಡೆ ಪರಂಪರೆಯ ಮೂರು ತಲೆಮಾರುಗಳನ್ನು ಕಂಡ ಕುಂದಾಪುರದ ಬಸರೂರಿನ ಅಪ್ಪಣ್ಣ ಹೆಗಡೆಯವರು ಶರತ್ಕೃಷ್ಣ ಪಡ್ವಿಟ್ನಾಯರ ಜೊತೆ ಸೇರಿ ಈ ಮಂಗಲ ಮಂತ್ರಾಕ್ಷತೆಯನ್ನು ಪೂಜ್ಯರಿಗೆ ಸಮರ್ಪಿಸ್ತಾ ಇದ್ದಾರೆ. ಅದನ್ನು ಪರಮಪೂಜ್ಯ ಕಾವಂದರು ಹರ 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 ಹರ. ಬಂಧುಗಳೇ, ಈ ಮಂಗಳ ಮಂತ್ರಾಕ್ಷತೆಯನ್ನು ಶ್ರೀ ಸ್ವಾಮಿಯ ಪದತರಕ್ಕೆ ಸಮರ್ಪಿಸೋಣ. ಸಂಕಲ್ಪಗಳು ಸತ್ಯವಾಗುವಂತೆ ಪ್ರಾರ್ಥಿಸೋಣ. ಪರಮ ಪೂಜ್ಯರೇ, ಖಾವಂದರೆ, ನಾವು ದಣಿದಿದ್ದೇವೆ ದಣಿದಿದ್ದೇವೆ ಹಾಗೆಂದು ದಣಿಯು ಅರಿಯದವರಂತೆ ಇಲ್ಲಿ ನಿಂತಿದ್ದೇವೆ. ನಮ್ಮ ದಣಿವು ತಣಿಯಬೇಕಾದರೆ ದಣಿಯವರ ದಣಿ ಕೇಳಿಸಬೇಕು. ಅದಕ್ಕಾಗಿ ಪೂಜ್ಯಕ ಬಂದರು ಮಾರ್ಗದರ್ಶನದ ಮಾತುಗಳನ್ನಾಡುತ್ತಾರೆ. ದಣಿದಿದೆ
ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಚಂದ್ರನಾಥ ಸ್ವಾಮಿಯನ್ನು ಧರ್ಮ ದೇವತೆಗಳನ್ನು ಮಹಾಗಣಪತಿ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಕೂಡ ಸ್ಮರಿಸಿ ವೇದಿಕೆಯಲ್ಲಿ ಈ ಕ್ಷೇತ್ರಕ್ಕೆ ಆಶೀರ್ವಾದ ಮಾಡಲು ಬಂದಿರುವಂತಹ ಎಲ್ಲ ಪೂಜ್ಯರಿಗೆ ವಂದಿಸಿ ನನ್ನ ಮುಂದೆ ನಿಂತಿರುವ ನಮ್ಮ ಎಲ್ಲ ಅಸಂಖ್ಯಾತ ಅಭಿಮಾನಿಗಳೇ ನಿಮ್ಮನ್ನೆಲ್ಲ ನಾನು ಹೇಗೆ ಉಚ್ಚರಿಸಬೇಕು ಅಂತಂದ್ರೆ ಧರ್ಮ ಸೈನಿಕರೇ ಅಂತ ಹೇಳಿ ನೀವೆಲ್ಲ ಧರ್ಮ ಸೈನಿಕರು ಹಾಗಾಗಿ ನಾನು ಇಲ್ಲಿ ನಿಂತಿರುವಂತಹದ್ದು ನಿಮ್ಮ ಪ್ರತಿ ನಿಮ್ಮ ಕೋರಿಕೆ ಮೇರೆಗೆ ನಾನು ನಿಂತಿದ್ದೇನೆ ಇದು ನನ್ನ ಕಾರ್ಯಕ್ರಮ ಅಲ್ಲ ನಿಮ್ಮ ಕಾರ್ಯಕ್ರಮ ಆದರೆ ನೀವೆಲ್ಲ ಅಪೇಕ್ಷೆ ಪಟ್ಟಂತೆ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ನಿಮಗೆ ಮೊದಲು ಧನ್ಯವಾದ ಹೇಳಬೇಕು ಯಾಕೆಂದ್ರೆ ನಮ್ಮ ಶಶಿಧರ ಶೆಟ್ಟರು ಉಜಿರೆ ಪಡುವೇಟ್ನಾಯರು ಇತ್ಯಾದಿ ನಮ್ಮ ಅಪ್ಪಣ್ಣ ಹೆಗ್ಡೆಯವರು ಇವರೆಲ್ಲ ಅನೇಕ ಮಂದಿ ಇದಕ್ಕೆ ಮುಂದೆ ನಿಂತು ಕೆಲಸ ಮಾಡಿದ್ದಾರೆ ನಾನು ಅವರೆಲ್ಲರ ಹೆಸರನ್ನು ಹೇಳುತ್ತಾ ಹೋದರೆ ಯಾರು ಬಿಟ್ಟೋದ್ರೆ ತಪ್ಪು ತಿಳ್ಕೊಳ್ತಾರೆ ಅಲ್ಲಿ ಕಟೀಲರು ಇದ್ದಾರೆ ಎಂ ಪಿ ಅವರು ಇದ್ದಾರೆ ನಮ್ಮ ಶಾಸಕರಾದ ಹರಿಪುಂಜರಿದ್ದಾರೆ ಹರೀಶ್ ಪುಂಜರಿದ್ದಾರೆ ಅನೇಕ ಮಂದಿ ಇಲ್ಲೆಲ್ಲ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾನು ಇಲ್ಲಿ ಗುರುತಿಸಿ ಅವರೆಲ್ಲರೂ ಕೂಡ ಒಂದೇ ಮಾತಿನಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯನ್ನು ಕ್ಷೇತ್ರ ತೋರಿಸಿದ್ದ ಅವರನ್ನು ಕೂಡ ಧರ್ಮ ಸೈನಿಕರ ಕಮಾಂಡೆಂಟ್ಸ್ ಅವರು ಎಲ್ಲ ಧರ್ಮ ಸೈನಿಕರ ಪ್ರತಿನಿಧಿಗಳು ಅಂತ ಅವರನ್ನು ಗುರುತಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದಿರುವಂತಹದ್ದು ದೇಹ ಶ್ರಮ ಪಟ್ಟು ಇಲ್ಲಿಗೆ ಬಂದಿರುವಂತಹದ್ದು ಪಾದಯಾತ್ರೆ ಬಂದಿರುವಂತಹದ್ದು ಇದು ನಾನು ನಿಮ್ಮನ್ನೆಲ್ಲ ಗುರುತಿಸಬೇಕಾದಂತಹ ಒಂದು ವಿಷಯ ನಮ್ಮ ಕ್ಷೇತ್ರದಲ್ಲಿ ಇರುವಂತವರು ಒಬ್ಬರು ಮಂಜುನಾಥ ಸ್ವಾಮಿ ಇನ್ನೊಬ್ಬರು ಚಂದ್ರನಾಥ ಸ್ವಾಮಿ ಇಬ್ಬರು ಒಬ್ಬರು ಮಂಜು ಇನ್ನೊಬ್ಬರು ಚಂದ್ರ ಇಬ್ಬರು ಕೂಡ ಬಹಳ ತಾಳ್ಮೆಯವರು ಶಾಂತ ಪ್ರಕೃತಿಯವರು ಇಬ್ಬರು ಕೂಡ ಉದ್ರೇಕಗಳು ಅವರಲ್ಲ ಬಹಳ ಶಾಂತ ಇರ್ತಕ್ಕಂಥವ್ರು ಯಾಕೆ ಧರ್ಮಸ್ಥಳದಲ್ಲಿ ಎಲ್ಲರೂ ಶಾಂತವಾಗಿದ್ದಾರೆ ಹೆಗ್ಡೆಯವರು ಶಾಂತರಾಗಿದ್ದಾರೆ ಎಲ್ಲರೂ ಶಾಂತವಾಗಿದ್ದಾರೆ ಅಂತಂದ್ರೆ ನನ್ನ ತಪ್ಪಲ್ಲ ಅದು ನನ್ನ ಒಳಗಿರುವ ಸ್ವಾಮಿ ಮತ್ತು ಬಸದಲ್ಲಿ ಇರುವಂತಹ ಸ್ವಾಮಿ ಇಬ್ಬರು ಕೂಡ ಅವರು ತಾಳ್ಮೆಯ ಪ್ರತೀಕ ಶಾಂತಿಯ ಪ್ರತೀಕ ಆದ್ರಿಂದ ಅವರು ತಾಳ್ಮೆಯಲ್ಲಿದ್ದಾರೆ ನಾನು ಕೂಡ ತಾಳ್ಮೆಯಲ್ಲೇ ಇದ್ದೇನೆ ನನಗೆಲ್ಲ ಇಲ್ಲಿ ಪೀಠಾಧಿಪತಿಗಳು ಹೇಳುವಂತದ್ದು ಒಂದೇ ಮಾತು ನೀವು ಗಬರಿ ಮಾಡ್ಕೊಳ್ಬೇಡಿ ಯಾವತ್ತೂ ಕೂಡ ಮನಸ್ಸಿಗೆ ಉದ್ವೇಗ ತೆಗೆದುಕೊಳ್ಬೇಡಿ ನೀವು ಬಹಳ ಶಾಂತವಾಗಿ ನಿಮಗೆ ನಮ್ಮೆಲ್ಲರ ಅಭಯ ಇದೆ ಅಂತ ಅವ್ರು ಹೇಳ್ತಿದ್ರು ಹಾಗೆ ನೀವೆಲ್ಲರ ಅಭಯದಿಂದ ನಾನು ನಿಶ್ಚಿಂತದಲ್ಲಿದ್ದೇನೆ ಈಗ ಏನಾಗಿದೆ ಅಂತಂದ್ರೆ ದುಷ್ಟಶಕ್ತಿಗಳು ಹೆಚ್ಚು ವಿಜೃಂಭಿಸುವಂತೆ ಒಮ್ಮೆ ಕಾಣ್ತದೆ ಆದರೆ ಇದು ಕಂಡದ್ದು ನಿಜವಾಗಿ ಯಾಕೆ ಅಂತಂದ್ರೆ ಶಿಷ್ಟರ ರಕ್ಷಣೆ ಮಾಡಬೇಕಾಗಿದೆ ಯಾರು ಶಿಷ್ಟರ ರಕ್ಷಣೆ ಮಾಡಬೇಕು ಅಂತಂದ್ರೆ ದೇವತೆಗಳು ಮಾಡಬೇಕು ಈಗ ನೀವೇ ದೇವತೆಗಳಿಲ್ಲಿ ನೀವೇ ಶಿಷ್ಟ ರಕ್ಷಣೆಯಲ್ಲಿ ಮಾಡಬೇಕು ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಕ್ಷೇತ್ರದ ಅನೇಕ ಸೇವಾ ಕಾರ್ಯಕ್ರಮ ನಡೀತದೆ ಎಷ್ಟೋ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತದೆ ಇದೆಲ್ಲವನ್ನು ಕೂಡ ಜನ ಮೆಚ್ಚಿದ್ದಾರೆ ಜನ ಪ್ರೀತಿಸಿದ್ದಾರೆ ಜನ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ ಆದರೆ ಬೇರೆ ಬೇರೆ ಊರುಗಳಿಂದ ಇವತ್ತು ಇಲ್ಲಿ ಬಂದಿದ್ದೀರಿ ಬೆಂಗಳೂರಿಂದ ಬಂದಿದ್ದೀರಿ ಧಾರವಾಡದಿಂದ ಬಂದಿದ್ದೀರಿ ಬೇರೆ ಬೇರೆ ಬಳ್ಳಾರಿಯಿಂದ ಬಂದಿದ್ದೀರಿ ದೂರ ದೂರದ ಊರುಗಳಿಂದ ಬಂದಿದ್ದೀರಿ ಬಂದವರು ಯಾರು ಕೂಡ ನಮ್ಮ ಯಾವುದೇ ಸಹಾಯವನ್ನು ಅಪೇಕ್ಷಿಸಲಿಲ್ಲ ನಮ್ಮ ವಾಹನಗಳನ್ನು ಅಪೇಕ್ಷಿಸಲಿಲ್ಲ ನಮ್ಮ ವಸತಿಗಳನ್ನು ಅಪೇಕ್ಷಿಸಲಿಲ್ಲ ನಮ್ಮ ಯಾವುದೇ ಅಪೇಕ್ಷೆ ನಾವು ನಿಮ್ಮ ಪರವಾಗಿದ್ದೇವೆ ಅಂತ ಹೇಳಿದರು ಇದು ನಿಜವಾಗಿ ಶಿಷ್ಟ ರಕ್ಷಣೆಗೆ ನೀವೆಲ್ಲ ಮಾಡಿರುವಂತಹ ದೊಡ್ಡ ಸೇವೆ ಇದು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಇಂತಹ ಒಂದು ಸಾನ್ನಿಧ್ಯವನ್ನ ಇಟ್ಟಿರ್ತಕ್ಕಂಥ ನಿಮಗೆ ಧನ್ಯವಾದಗಳು ಹೇಳ್ತಾ ಒಂದು ದೇಶವನ್ನ ಹಾಳು ಮಾಡಬೇಕಾದ್ರೆ ಅದರ ಸಂಸ್ಕೃತಿಯನ್ನು ನಾಶ ಮಾಡಿ ಆ ದೇಶ ಸತ್ತೋಗುತ್ತೆ ಅಂತ ಹೇಳಿದರು ನೀವು ಯುದ್ಧ ಮಾಡಿದರೆ ಗಡಿಯಲ್ಲಿದ್ದಂಥ ಸೈನಿಕರು ಬಿಡೋದಿಲ್ಲ ಅವರು ಹೋರಾಟ ಮಾಡ್ತಾರೆ ಆ ಎಲ್ಲ ಶತ್ರು ಸೈನಿಕರನ್ನು ಹೊಡೆದೊಡ್ತಾರೆ ಅಷ್ಟು ಬಲಿಷ್ಠವಾದ ಸೈನ್ಯಗಳು ನಮ್ಮ ದೇಶದಲ್ಲಿದೆ ಆದರೆ ಬಹಳ ಸುಲಭವಾಗಿ ಒಂದು ದೇಶವನ್ನು ಗೆಲ್ಲುವುದು ಹೇಗೆ ಅಂತಂದ್ರೆ ಅವರ ಸಂಸ್ಕೃತಿಯನ್ನು ನಾಶ ಮಾಡುದು ಅವರ ಪ್ರವೃತ್ತಿಯನ್ನು ನಾಶ ಮಾಡುದು ಅವರ ಸ್ವಭಾವವನ್ನು ನಾಶ ಮಾಡುದು ಬಹಳ ದೊಡ್ಡ ಕೆಲಸ ಹಾಗಾಗಿ ನೀವು ಯಾವ ಕಾರಣಕ್ಕೂ ಕೂಡ ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಬಿಡಬೇಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಂತ ಅಪಾಯ ಬೇರೆ ಕ್ಷೇತ್ರಕ್ಕೂ ಬರಬಹುದು ಇಲ್ಲೆಲ್ಲ ಪೀಠಾಧಿಪತಿಗಳನ್ನು ನಾವು ಕುಳಿಸಿರ್ತೇವೆ ಯಾಕೆ ಅಂತಂದ್ರೆ ಸ್ವಾಮಿ ನಿಮ್ಮೆಲ್ಲರ ಪರವಾಗಿ ನಾವಿದ್ದೆ ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ನನ್ನ ಸ್ವಾಮಿ ವಿಷಕಂಠ ಇದ್ದಾನೆ ಮಂಜುನಾಥ ಸ್ವಾಮಿ ಅಂದ್ರೆ ವಿಷಕಂಠ ಹಾಗಾಗಿ ವಿಷವನ್ನು ಸ್ವೀಕರಿಸುವ ಶಕ್ತಿ ಎಲ್ರಿಗೂ ಬರೋದಿಲ್ಲ ಮಂಜುನಾಥನಿಗೆ ಮಾತ್ರ ವಿಷವನ್ನು ಸ್ವೀಕರಿಸುವಂತ ಒಂದು ಶಕ್ತಿ ಇದೆ ಹಾಗಾಗಿ ಈ ವಿಷಕಂಠನಾದಂತ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ ಏನಂತಂದ್ರೆ ವಿಷವನ್ನು ಸ್ವೀಕರಿಸುವಂತ ನೀನು ರಕ್ಷಣೆ ಮಾಡ್ಲಿಕ್ಕೆ ನಾವು ಇದ್ದೇವೆ ಆದ್ರೆ ನಮ್ಮನ್ನು ರಕ್ಷಣೆ ನೀನು ಮಾಡಬೇಕು ಅಂತೇಳಿ ಇವತ್ತು ನೋಡಿ ಮಳೆ ಬರ್ತಾ ಇದೆ ಇದೆಲ್ಲ ನಿಮ್ಮ ಪರೀಕ್ಷೆ ಇನ್ನೊಂದು ಪರೀಕ್ಷೆ ನಿಮಗೆ ಹೇಗೆ ನಿಲ್ತೀರಾ ಓಡ್ತೀರಾ ನೀವು ಅಂತೇಳಿ ಯಾರು ಓಡ್ತಾ ಇಲ್ಲ ಎಲ್ಲರೂ ನಿಲ್ಲಿದ್ರಿ ಹಾಗಾಗಿ ನಿಮ್ಮ ಇನ್ನೊಂದು ಪರೀಕ್ಷೆ ಕೂಡ ನೀವು ಇಲ್ಲಿ ಪಾಸ್ ಆಗಿದ್ದೀರಿ ನಮ್ಮ ಎಲ್ಲ ದೇಶಗಳಲ್ಲಿ ಏನಾಗಿದೆ ಅಂತಂದ್ರೆ
ವೈಯಕ್ತಿಕವಾಗಿ ನನಗೆ ಎಷ್ಟು ಹಾನಿ ಆಗಿದೆ ಅಂತ ನಾನು ಹೇಳೋದಿಲ್ಲ. ನನಗೆ ವೈಯಕ್ತಿಕವಾಗಿ ಏನು ಹಾನಿ ಆಗಲಿ, ಯಾಕೆಂತಂದ್ರೆ ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಇದ್ದೇನೆ. ಕ್ಷೇತ್ರದ ಎಲ್ಲ ಕೆಲಸಗಳು ಹಾಗೆ ನಡೀತಾ ಇದೆ, ಕ್ಷೇತ್ರಕ್ಕೆ ಭಕ್ತರು ಹಾಗೆ ಬಗ್ತಾ ಇದ್ದಾರೆ, ಎಲ್ಲ ರೀತಿಯಿಂದ ಸ್ವಾಮಿ ಸೇವೆ ಹಾಗೆ ನಡೀತಾ ಇದೆ. ಆದರೆ ಈ ವೈಯಕ್ತಿಕವಾದ ನಿಂದನೆಯಿಂದ ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಪ್ರಯತ್ನ ನಡೆದಿದೆ. ಆ ಪ್ರಯತ್ನ ಬಹಳ ಅಪಾಯಕಾರಿಯಾದ ಸಂಸ್ಕೃತಿಯನ್ನೇ ನಾಶ ಮಾಡಿದರೆ, ಜನರ ಮನೋಧರ್ಮವನ್ನು ಮಾಡಿದರೆ, ಯುವಕರಲ್ಲಿ ಇರತಕ್ಕಂಥ ಧರ್ಮ ಪ್ರಜ್ಞೆಯನ್ನು ನಾಶ ಮಾಡಿದರೆ ಆ ದೇಶವೇ ನಾಶವಾಗಿ ಹೋಗುತ್ತೆ. ಹಾಗಾಗಿ ಎಷ್ಟು ಮಾತ್ರ ಕೂಡ ನೀವೆಲ್ಲರೂ ಕೂಡ ಒಟ್ಟು ಸೇರಿ ಈ ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ತೇವೆ ಅನ್ನೋ ಸಂಕಲ್ಪವನ್ನು ನೀವು ಮಾಡಬೇಕು. ಸ್ವಾಸ್ಥ್ಯ ಸಂಕಲ್ಪ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ. ಈ ಸಂಕಲ್ಪವನ್ನು ನೀವು ಮಾಡಬೇಕು. ಈ ಸ್ವಾಸ್ಥ್ಯ ಸಂಕಲ್ಪವನ್ನು ಮಾಡಿದರೆ ಕ್ಷೇತ್ರದ ಜೊತೆಗೆ ಇಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಭಜನಾ ಕಮಠ ಮಾಡ್ತೇವೆ, ಯೋಗ ಶಿಬಿರಗಳನ್ನು ಏರ್ಪಡಿಸ್ತೇವೆ, ಶುದ್ಧ ನೀರನ್ನು ಕೊಡ್ತೇವೆ. ನಾವು ಎಷ್ಟೋ ಕಡೆ ಶುದ್ಧ ಗಂಗಾ ಅಂತ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಶುದ್ಧ ನೀರನ್ನು ಜನರಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ಆದರೆ ಈ ನೀರನ್ನು ಮತ್ತೆ ಕಲುಷಿತಗೊಳಿಸುವಂಥ ಪ್ರಯತ್ನ ನಡೀತಾ ಇದೆ. ಇದು ನೀವು ಖಂಡಿತ ಬಿಡಬಾರದು. ಯಾಕೆಂದರೆ ಶುದ್ಧ ನೀರು ಅಂತಂದರೆ ಈಗ ನಾವು ಅನೇಕ ಕಾರಣಗಳಿಂದ, ಇನ್ನೊಬ್ಬರು ಹೇಳ್ತಿದ್ರು ಬಿರುಗಾಳಿ ಬಂದಾಗ ಒಮ್ಮೆ ಎಲ್ಲ ಬಿರುಗಾಳಿಯಲ್ಲಿ ಹಾರಿ ಹೋಗ್ತದಂತೆ, ಎಲ್ಲ ಕಟ್ಟಡಗಳ ಮಾಡುವ ಇದೆಯಂತೆ ಬಿರುಗಾಳಿ ಬಂದಾಗ. ರಸ್ತೆ ಎಲ್ಲ ಸ್ವಚ್ಛ ಆಗ್ತದಂತೆ, ಸಣ್ಣ ಸಣ್ಣ ಈ ಎಲೆಗಳು ಅವೆಲ್ಲ ಹಾರಿ ಹೋಗ್ತವೆ ಅಂತ. ಹಾಗೆ ನೀವು ಬಂದು ಮಾಡಿದಂಥ ಈ ಪ್ರಯತ್ನದಿಂದಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಈ ಸುನಾಮಿಯಿಂದಾಗಿ ಈಗ ಎದ್ದಿರುವಂಥ ಸುನಾಮಿ ಇವತ್ತಿನ ಮೇಲೆ ನಿಂತು ಹೋಗಬೇಕು. ಇವತ್ತಿನ ಮೇಲೆ ಯಾವುದೇ ಕಾರ್ಯಕ್ರಮ ಯಾವುದೇ ಚಟುವಟಿಕೆ ಇಲ್ಲಿ ಇರೋದಿಲ್ಲ. ನೀವೇ ಇದಕ್ಕೆ ಈ ಸುನಾಮಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ನಮ್ಮ ಸಹನೆ ಶಾಂತಿ ಮತ್ತು ಅಹಿಂಸೆ ಯಾರ ನಾಶಕ್ಕಾಗಿ ಕೆಡಕ್ಕಾಗಲಿಲ್ಲ. ಆದ್ದರಿಂದ ಇವತ್ತು ನಮ್ಮ ಒಂದು ಮಾಡಬೇಕಾದ ಪ್ರಯತ್ನ ಏನು ಅಂತಂದರೆ ಯಾವ ಕ್ಷೇತ್ರ ಕೂಡ ನಮ್ಮ ಹಿಂದೂ ಕ್ಷೇತ್ರಗಳ ಅವಮಾನ ಆಗಬಾರ್ದು. ಈಗ ಇವರೆಲ್ಲ ಇರ್ತಕ್ಕಂಥ ಪೂಜ್ಯರಿದ್ದಾರೆ, ಇವರೆಲ್ಲರೂ ಕೂಡ ಧರ್ಮ ಕಾರ್ಯದಲ್ಲೇ ತೊಡಗಿದವರು. ಇವರಿಗೆ ಸಹ ಅನೇಕ ರೀತಿಯ ಪರೀಕ್ಷೆಗಳು ಬರ್ತದೆ. ಆ ಪರೀಕ್ಷೆಯಲ್ಲಿ ನಾವು ಹೇಗೆ ಸ್ಥಿರವಾಗಿ ನಿಲ್ತೇವೆ ಅನ್ನೋದು ಬಹಳ ಮುಖ್ಯ. ಒಂದು ಬಾರಿ ಕೆನಡಿಯ ಉದಾಹರಣೆಯನ್ನು ಕೊಡ್ತಾರೆ. ರಷ್ಯಾ ಅಮೆರಿಕದ ಮೇಲೆ ದೊಡ್ಡ ಹೋರಾಟವನ್ನು ಘೋಷಿಸ್ತಂತೆ. ಘೋಷಿಸಿದಾಗ ಅವರು ಕೆನಡಿ 8 ದಿವಸ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದೆ, ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ, ಶಾಂತವಾಗಿದ್ದನಂತೆ ಅವನು. ಎಲ್ರಿಗೂ ಆಶ್ಚರ್ಯ ಆಯಿತು, ಇವನು ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಶಾಂತವಾಗಿದ್ದಾನೆ ಅಂತ. 8 ದಿವಸದೊಳಗೆ ಎಲ್ಲ ಪರಿಸ್ಥಿತಿ ಬದಲಾಗಿ ಆ ರಷ್ಯಾ ದೇಶದವರು ತಮ್ಮ ಯುದ್ಧದ ಘೋಷಣೆಯನ್ನು ಹಿಂದೆ ತೆಗೆದರು. ಶಾಂತಿ ಉಂಟು, ಇಲ್ಲದಿದ್ದರೆ 3ನೇ ಮಹಾಯುದ್ಧ ನಡೆದು ಹೋಗ್ತಿತ್ತು. ಹಾಗೆ ನಾವು ಕೂಡ ಯುದ್ಧ ನಡಲಿಕ್ಕೆ ನಮಗೆ ಅಪೇಕ್ಷೆ ಇಲ್ಲ. ಶಾಂತಿಪ್ರಿಯರಾದ ನಾವು ಒಂದೇ ಪ್ರಯತ್ನದಲ್ಲಿದ್ದೇವೆ ಅಂದರೆ ಶಾಂತನಾಗಿ ನಾವು ಕುಳಿತು ಶಾಂತರಾಗಿ ನಾವೆಲ್ಲ ನಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕ್ಷೇತ್ರದ ಎಲ್ಲ ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನು ಮುಂದಕ್ಕೆ ನಮ್ಮ ಎಲ್ಲ ವ್ಯವಸ್ಥೆಗಳು ಮಾಡ ಸರ್ಕಾರಕ್ಕೆ ನಾನು ಇಷ್ಟೇ ಘೋಷಣೆ ಕೇಳಿಕೊಳ್ತೇನೆ. ಸರ್ಕಾರ ಯಾವತ್ತೂ ಕೂಡ ಇಂತಹ ಕ್ಷೇತ್ರಗಳ ರಕ್ಷಣೆಯನ್ನು ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ಯಾವುದೇ ಅಳುಕು ಸಂದೇಹ ಇಲ್ಲ. ನನಗೆ ಒಂದು ಕಿಂಚಿತ್ತು ಕೂಡ ಒಂದು ಅಂಶದಷ್ಟು ಕೂಡ ನನಗೆ ನಿಮ್ಮ ಭಯ ಇಲ್ಲ. ನನಗಿರುವಂಥದ್ದು ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಭಯ. ನಾನು ಪ್ರತಿ ತಿಂಗಳು ಕೂಡ ಸಂಕ್ರಮಣದ ದಿವಸ ಬೆಟ್ಟಕ್ಕೆ ಹೋಗ್ತೇನೆ. ಬೆಟ್ಟಕ್ಕೆ ಹೋಗಿ ಧರ್ಮದೇವತೆಗಳ ಮುಂದೆ ನಿಲ್ತೇನೆ. ನಾನು ಮುಂದೆ ನಿಂತಾಗ ಅವರು ಕೇಳ್ತಾರೆ, ಎಲ್ಲ ಸರಿಯಾಗಿ ನಡೀತಾ ಇದೆಯೇ, ದಾನ ಧರ್ಮಗಳೆಲ್ಲ ಸರಿಯಾಗಿ ನಡೀತಾ ಇದೆಯೇ ಅಂತ ಕೇಳ್ತಾರೆ. ಆಮೇಲೆ ಹೇಳ್ತಾರೆ, ನಮ್ಮ ಅಕ್ಕಿ ಉಗ್ರಾಣದಲ್ಲಿ ಭಂಡಾರದಲ್ಲಿ ಅಕ್ಕಿ ಯಾವತ್ತೂ ತುಂಬಿದೆ, ಸಂಪತ್ತು ಯಾವಾಗಲೂ ತುಂಬಿದೆ. ನಮ್ಮ ಸಂಪತ್ತು ಅಂದರೆ ತಳ ಇಲ್ಲದ ಬಾವಿ, ಅರಸಾಂತಿ ಗುಂಡಿ, ನೆಲೆಯದಾಂತಿ ಗುಂಡಿ ಅರಸಾಂತಿ ಗುಂಡಿ ಅಂತ ನಿಮ್ಮ ಗುರುತಿಸಲಾರದಷ್ಟು ಸಂಪತ್ತು ಕ್ಷೇತ್ರ. ಆದರೆ ನೀವು ದಾನ ಧರ್ಮ ಮಾಡಬೇಕು, ಪರೋಪಕಾರವನ್ನು ಮಾಡ್ತಾ ಹೋಗಬೇಕು ಅಂತ ಅವರು ಆದೇಶವನ್ನು ಕೊಡ್ತಾರೆ. ಆಗ ಅವ್ರು ಹೇಳ್ತಾರೆ, ನೀವೆಲ್ಲಿಯಾದರೂ ತಿಳಿದು ತಪ್ಪು ಮಾಡಿದರೆ, ನೀವು ತುಳುವಿನಲ್ಲಿ ತಿಳಿದು ತಪ್ಪು ಮಾಡಿದರೆ ಕೈಯಲ್ಲಿದ್ದ ಎಣ್ಣೆ ಕಣ್ಣಿಗೆ ಹೋದೀತು ಅಂತ. ಅಂದರೆ ನಿಮಗೆ ಉರಿಯುವಾಗ ಗೊತ್ತಾದೀತು, ಈಗ ಗೊತ್ತಾಗ್ಲಿಕ್ಕಿಲ್ಲ ಅಂತ. ಇವತ್ತು ಕಳೆಯುವ ಶಬ್ದ ಕೇಳಲಿಕ್ಕಿಲ್ಲ, ಬೀಳುವಾಗ ಗೊತ್ತಾದೀತು ಅಂತಂದರೆ ಟೂ ಲೇಟ್. ನೀವು ಎಚ್ಚರಿಕೆ ವಹಿಸ್ತಾ ಇದ್ದರೆ ಕಡಿಯುವ ಶಬ್ದ ಕೇಳಲಿಕ್ಕಿಲ್ಲ, ಬೀಳುವ ಶಬ್ದ ಕೇಳಿತು ಅಂತ ಅವರು ಹೇಳ್ತಾರೆ. ಮೂರನೇದಾಗ ಒಂದು ಹೇಳ್ತಾರೆ, ಇವತ್ತು ಎಲ್ಲಿನಷ್ಟಿದ್ದದ್ದು ಕುಂಬಳಕಾಯಷ್ಟು ಕೊಳತು ಹೋದಿತ್ತು ಹೆಗಡೆಯವರೇ ಅಂತ ಹೇಳ್ತಾರೆ. ಇದು ಪ್ರತಿ ತಿಂಗಳು ನಾನು ಕೇಳುವಂಥದ್ದು. ನನಗೆ ನಿಮಗಿಂತ ಹೆಚ್ಚು ಧರ್ಮ ದೇವತೆಗಳನ್ನು ಎದುರಿಸುವಾಗ ಅವರಲ್ಲಿ ಉತ್ತರ ಕೊಡಬೇಕಾದ ನೈತಿಕವಾದ ಬಲ ನನ್ನಲ್ಲಿ ಇರಬೇಕು. ನೈತಿಕ ಬಲ ಇಲ್ಲದಿದ್ದರೆ ಧರ್ಮ ದೇವತೆಗಳ ಮುಂದೆ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನನಗೆ ನಿಮ್ಮ ಮುಂದೆ ನಾನು ನಿಂತು ಇಷ್ಟು ಸ್ಪಷ್ಟವಾಗಿ ಇಷ್ಟು ಶಾಂತವಾಗಿ ಮಾತಾಡ್ತಾ ಇದ್ದೇನೆ. ಹೃದಯದಲ್ಲಿ ಯಾವುದೇ ಕಲ್ಮಶ ನನಗಿಲ್ಲ, ನನ್ನ ಕುಟುಂಬಕ್ಕಿಲ್ಲ, ನಮ್ಮ ಸಂಬಂಧಿಕರಿಗಿಲ್ಲ. ನಾವೆಲ್ಲರೂ ಕೂಡ ಬಹಳ ಸತ್ಯದಿಂದ ಇದ್ದೇವೆ, ನ್ಯಾಯದಲ್ಲಿ ಇದ್ದೇವೆ. ಯಾವುದೇ ಕಾರಣದಿಂದ ನಮ್ಮಲ್ಲಿ ತಪ್ಪಾಗದಂತ ಎಚ್ಚರಿಕೆ ವಹಿಸ, ಯಾಕಂದ್ರೆ ಮತ್ತೆ ನಾನು ಮುಂದಿನ ಸಂಕ್ರಮಣಕ್ಕೆ ಧರ್ಮ ದೇವತೆಗಳ ಮುಂದೆ ಹೋಗಿ ನಿಲ್ಲಬೇಕು, ಅಲ್ಲಿ ನಾನು ಅವರಿಗೆ ಉತ್ತರ ಕೊಡಬೇಕು. ಹಾಗಾಗಿ ಅವರು ಹೇಳ್ತಾರೆ,
ನಿಮ್ಮಿಂದ ತಿಳುವಳಿಕೆಯಿಂದ ತಪ್ಪಾಗಿದ್ರೆ ನಾವು ಕ್ಷಣಮಾತ್ರದಲ್ಲಿ ಶಿಕ್ಷೆ ಕೊಡ್ತೇವೆ, ಇಲ್ಲದಿದ್ರೆ ವರ್ಷ ಕಾಯ್ತೇವೆ ಅಂತ ಹೇಳ್ತಾರೆ. ವಾರ 12 ವರ್ಷ ನಾವು ಕಾಯ್ತೇವೆ ಅಂತ ಹೇಳಿ ಅಂದ್ರೆ